ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾತ್ರ ನಾವು ಕತ್ನಳ್ಳಿಗೆ ಶೂಟಿಂಗ್ ಬಂದಿದ್ದೀವಿ. ಎಂದಿನಂತೆ ನಮ್ಮ ಚೇತನ ಸಿದ್ದು ಅಮೋಘ್ ಸಿದ್ದು ಅವರು ಭಾಳ ಹೆಲ್ಪ್ ಮಾಡಿದರು. ಆದಷ್ಟು ಬೇಗ ಈ ವಿಡಿಯೋ ನಿಮ್ಗೆ ಯೂಟ್ಯೂಬ್ನಲ್ಲಿ ಹಾಕ್ತೀವಿ, ನೋಡಿ ಆಶೀರ್ವಿಸಿ. ಸ್ಪೆಷಲ್ ಥ್ಯಾಂಕ್ಸ್ ಚೇತನ್ ಸಿದ್ದು ಅಮೋಘ್ ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ಬರ್ತಿ ಗೌಡ್ರ ಗತ್ತೆ ಬೇರೆ ನೋಡು, ಗೌಡ್ರ ಹುಡುಗರ್ದು ಹವಾನೇ ಬೇರೆ. ನಿನ್ನೆ ಮೊನ್ನೆ ಬಂದವರ ನಾನಾ ಅಂತ ಹಾರಾಡುವಾಗ ಬಾರಿಕಲ್ಲ ಗೌಡ್ಕಿ ಗೌಡ್ರು ನಾವು, ನಾವ್ಯಾಂಗ ಹಾರಾಡ್ಬೋದಿನ. ಅಷ್ಟು ಆಸ್ತಿ ಐತಿ, ಇಷ್ಟು ಆಸ್ತಿ ಐತಿ, ನಮ್ದು ಆ ಕಾರ್ ಐತಿ, ಈ ಕಾರ್ ಐತಿ, ಹಂಗದೇವಿ ಹಿಂಗದೇವಿ, ಅದೇನಿಲ್ಲ. ನಮ್ಮ ಯಾವ ಕೇಳ್ತಾನೆ ರೀ, ಕೇಳಿ ಕೇಳಿ ನಾವು ರೈತನ ಮಕ್ಕಳು ಹೆಂಗಿರ್ಬೇಕು ಹಂಗಿರ್ಬೇಕಲ್ಲ. ಮೆರಿ ಟೈಮ್ದಾಗ ಮೆರಿಬೇಕು, ದುಡಿ ಟೈಮ್ದಾಗ ದುಡಿಬೇಕು. ಸತ್ತರ ಸಾಯ್ತೇನಿ ಮುಚ್ಚ ಕೈ ಇಡ್ತಿ ಗಂಡ ಕೇಳಿ ಕಡಸ ಸಿದಿಗ್ಯಾನ ಹೆನ ಮಾಡಿ ನನ್ನ ಹೊತ್ತ ಒಯ್ದ ಮ್ಯಾಲ ಕಂಬ ಮಾಡಿ ಸುಡಸ ಕೌದ್ಯಾನ ಹೆನ ಮಾಡಿ ಎಳ್ಕೊಂಡ ಹೋದ. ಇವತ್ ನಮ್ಮವ್ವ ನಮ್ಮ ಅಪ್ಪ ಎಲ್ಲಾರು ಊರಿಗೆ ಹೋಗ್ಯಾರ. ಅದಕ್ಕೆ ನಾ ಏನ್ ಮಾಡ್ಲಿ, ನಾ ಬಂದ್ ಹಿಂಗ್ ರೊಟ್ಟಿ ಪಲ್ಲಿ ಮಾಡಿ ಹಾಕ್ಬೇಕೇನ? ಹೇ ಇಷ್ಟ ಹೇಳು ತಿಳ್ಕೊವಾಲಲ್ಲ, ಎಲ್ಲಾರು ಹೋಗ್ಯಾರ, ಮನಿಗ್ ಬಾ. ಹೆಂಗ್ ಬರ್ಲಿ? ಮದುವೆ ಐತಿ, ಬಂದ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ. ನಿನ್ನ ಮದುವೆಗೆ ನಾ ಬರ್ಬೇಕಾ? ಈ ಮೋಸಗಾರ್ತಿ ದ್ರಾಕ್ಷಿ ಹಾಕಿ ದಗ್ದ ಮಾಡಿದ್ರ 30-40 ಲಕ್ಷ ರೂಪಾಯಿ ದ್ರಾಕ್ಷಿ ಹಾಕೈತಿ. ನಿನ್ನ ಮದುವೆ ಬಂದು ನಾ ಏನ್ ಮಾಡ್ಲಿ, ನೀನ ಹೊಲ್ದಾಗ ಕೆಲ್ಸಕ್ಕ ಬಾ, ಮದ್ವೆ ಆಕಾತ್ ಮದಿ. ನೆಕ್ಸ್ಟ್ ಮೋಸ ಮಾಡ್ತೀನಿ ಅಂದ್ರೆ ನೀನ್ ದಿನ ಸೊಕ್ಕ ಮುರ್ದಿಲ್ಲಲ್ಲ. ನೀ ಮೋಸ ಮಾಡ್ತಿ ನನಗೇನ ಹಂಗ ಅನಿಸಿಲ್ಲ, ಆದ್ರ ನಾ ನಂಬಿದ ದ್ರಾಕ್ಷಿ ನಾನು ಮೋಸ ಮಾಡುದಿಲ್ಲ. ನಡಿ ಅವನ ಜೊತೆ ಚಂದಿರು. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳ್ತು ನನ್ನ ಮುಂದೆ